ರಾಜಾಜಿನಗರ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ವತಿಯಿಂದ ಅಜಾತ ಶತ್ರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಾಚರಣೆ ಪ್ರಯುಕ್ತ 20ನೇ ವರ್ಷದ ವಾಜಪೇಯಿ ಕಪ್ 2022 ರಾಷ್ಟ್ರಮಟ್ಟದ ಪುರುಷ ಮಹಿಳಾ ವಾಲಿಬಾಲ್ ಪಂದ್ಯ ವಾಜಪೇಯಿ ಕಪ್ ಈ ಬಾರಿ ಅಖಿಲ ಭಾರತ ಆಹ್ವಾನಿತ ಪುರುಷರ ಮತ್ತು ಮಹಿಳೆಯ ಒಂದು ಕ್ರೀಡಾ ತಂಡಗಳನ್ನು ನಾವು ಆಹ್ವಾನ ಮಾಡಿದೀವಿ आरु पुरुषर तंडा नालकु महिलेर तंडा बर्ता इदे देशदल्ली प्रतिष्ठितवाद अति चेन्नागाडुवंत आरु तंडगळल्ली कर्दिरुवंत आरु तंडगळु यावदप्प अंद्रे ओंदु बीपीसीएल ओंदु केएसीबी केरळ पोलीस इंडियन नेवी नम्म कर्नाटक तंडा मत्ते महिळेयरल्लू विन्नर्स आगिरुवंत ई सली नेशनल्स विन्नर्स आगिरुवंत केरळ पोलीस केरल इलेक्ट्रिसिटी बोर्ड तमिलनाडु मत्तु कर्नाटक ई बारी विशेषते एनंद्रे ई ओंदु तंडगळल्लि सुमार 15 जन नेशनल प्लेयर्स आड्ता इद्दरु अंद्रे अंतरराष्ट्रीय मट्टद आटगारर आड्ता इद्दरु अदरल्लि द्रोणाचार्य अवार्डिगळु एकलव्य अवार्डिगळु मत्ते केंपेगौड अवार्डिगळु इवरेल्ल विशेषवागि नम्म कर्नाटक नम्म राज्यद नम्म ಕ್ಯಾಪ್ಟನ್ ಆದ ಕಾರ್ತಿಕ್ ಅವರು ನಮ್ಮ ದೇಶಕ್ಕೂ ಕ್ಯಾಪ್ಟನ್ ಆಗಿದ್ರು ಅಶ್ವಲ್ ರೈ ಅವರು ಈ ರೀತಿ ಅತಿ ಚೆನ್ನಾಗಿ ಆಡುವಂತ ಪ್ರೈಮ್ ಲೀಗ್ ಅಲ್ಲಿ ಆಡುವಂತ ತಂಡಗಳು ಮತ್ತೆ ಪ್ಲೇಯರ್ ಗಳು ಈ ಬಾರಿ ಇಲ್ಲಿ ನಮ್ಮ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಬಾರಿ 20ನೇ ವರ್ಷ ಇರೋದ್ರಿಂದ 20 ಜನ ಸಾಧಕಿಯರು ಯಾರಪ್ಪ ಸಾಧಕಿಯರು ಅಂದ್ರೆ ಕೊಕ್ಕೋ ಇರಬಹುದು ರೆಸ್ಲಿಂಗ್ ಇರಬಹುದು ಬ್ಯಾಸ್ಕೆಟ್ಬಾಲ್ ಇರಬಹುದು ವಾಲಿಬಾಲ್ ಇರಬಹುದು ಕಬಡ್ಡಿ ಇರಬಹುದು ಇದರಲ್ಲಿ ಅತಿ ಉನ್ನತ ಸ್ಥಾನದಲ್ಲಿ ಯಾರ್ಯಾರು ಇದು ಮಾಡಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ 20 ಜನ ಕರೆದಿ ಅವರ ಕೈಯಲ್ಲಿ ಉದ್ಘಾಟನೆ ಮಾಡುವಂತ ಕೆಲಸ ಮತ್ತೆ ಪ್ರತಿ ಬಾರಿ ನಾವು ಕ್ರೀಡೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ನಾವು ಒತ್ತನ್ನ ಕೊಟ್ಟಿದ್ದೀವಿ 5 ದಿನಗಳ ಕಾಲ ವಿಶೇಷವಾದ ವಿಭಿನ್ನವಾದ ಕ್ರೀಡಾ ತಂಡಗಳು ಕಳೆದ ಬಾರಿ ಮಲಗಂಬ ಅವರನ್ನ ಕರೆಸಿದ್ವಿ।